ಸಿಯೋನ್ ಆಶ್ರಮದಲ್ಲಿ 194 ಮತ್ತು ಇವತ್ತು ಒಂದು ಕೇಸ್ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಒಟ್ಟು 195 ಕೇಸ್ಗಳು ಪತ್ತೆಯಾದ ಅಂತ ಸಂದರ್ಭದಲ್ಲಿ ಸುಮಾರು 10-15 ದಿನಗಳಿಂದ ಇಲ್ಲಿನ ಗೋಶಾಲೆ ಬಹಳ ನೊಂದಿತ್ತು. ಇಲ್ಲಿ ಅಂತ ಸುಮಾರು 80 ಹೆಚ್ಚು ಗೋವುಗಳು ನೊಂದಿದ್ದವು, ಆರೋಗ್ಯದಲ್ಲಿಯೂ ಕೂಡ ವ್ಯತ್ಯಯ ಉಂಟಾಗಿತ್ತು ಅನ್ನುವಂಥದ್ದಿತ್ತು. ಅದಾದ ನಂತರ ಈ ಒಂದು ಗೋವನ್ನು ನಿರ್ವಹಣೆ ಮಾಡ್ತಾ ಇದ್ದವರು ಕೂಡ ಆರೋಗ್ಯ ಸಮಸ್ಯೆ ತುತ್ತಾಗಿ ಕರೋನಾದಿಂದಾಗಿ ಸಮಸ್ಯೆಗೆ ತುತ್ತಾಗಿದ್ರು ಅನ್ನುವಂಥದ್ದು. ಈಗ ಇಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಮತ್ತು ಸೇವಾಶ್ರಮದ ಕಾರ್ಯಕರ್ತರು ಎಲ್ಲರೂ ಒಟ್ಟುಗೂಡಿ ಒಂದು ಈ ಒಂದು ಗೋಶಾಲೆಯನ್ನು ನಿರ್ವಹಣೆ ಮಾಡುವಂತಹ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಇರುವಂಥ ಎಲ್ಲ ಗೋವುಗಳಿಗೂ ಕೂಡ ಆಹಾರವನ್ನು ಒದಗಿಸುವಂಥದ್ದು ಮತ್ತು ಇಲ್ಲಿ ಸ್ವಚ್ಛತಾ ಕಾರ್ಯಗಳು ಕೆಲವೊಂದು ನಡಿಬೇಕಿತ್ತು, ಆ ಸ್ವಚ್ಛತಾ ಕಾರ್ಯವನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಈ ಗೋವುಗಳಲ್ಲಿ ಗೋವನ್ನು ಸ್ನಾನ ಮಾಡಿಸೋದಿರ್ಬೋದು ಅಥವಾ ಇನ್ನಿತರ ಸ್ವಚ್ಛತಾ ಕಾರ್ಯಗಳು ಏನೇನು ಮಾಡಬೇಕಿತ್ತು ಅವೆಲ್ಲವನ್ನು ಕೂಡ ಮಾಡುವಂಥದ್ದು ಇಲ್ಲಿ ಗೋಚರ ಆಗ್ತಾ ಇರುವಂಥದ್ದು. ಈಗಾಗಲೇ ಗೋವುಗಳಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ. ಗೋವುಗಳು ಕೂಡ ಈಗ ಅಂದರೆ ಸುಮಾರು ಒಂದು 10 ದಿನಗಳಿಂದ ಇಲ್ಲಿ ಸರಿಯಾದಂತಹ ವ್ಯವಸ್ಥೆಗಳು ಇರಲಿಲ್ಲ, ಕಾರಣ ಇಷ್ಟೇ. ಇಲ್ಲಿ ಈ ಒಂದು ಗೋವನ್ನು ನಿರ್ವಹಣೆ ಮಾಡ್ತಾ ಇದ್ದಂತಹ ಕೆಲವು ನೌಕರರು ಕೂಡ ಕರೋನಾ ಸೋಂಕಿಗೆ ತುತ್ತಾಗಿದ್ರು ಅನ್ನುವಂಥದ್ದು, ಅವರು ಇನ್ನೂ ಕೂಡ ಚೇತರಿಸಿಕೊಳ್ಳದೇ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಜವಾಬ್ದಾರಿಯನ್ನು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಮತ್ತು ಸೇವಾಶ್ರಮದ ಕಾರ್ಯಕರ್ತರು ವಹಿಸ್ಕೊಂಡಿರುವಂಥದ್ದು. ಯಾವ ಯಾವ ರೀತಿಯಲ್ಲಿ ಹೇಗೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಅನ್ನೋಂಥದ್ದನ್ನು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸುಬ್ರಹ್ಮಣ್ಯ ಅಗರ್ತ ಅವರಿದ್ದಾರೆ. ಅಗರ್ತ ಅವ್ರ ಹತ್ರ ಮಾತಾಡ್ಸೋಣ ಸರ್. ಈಗ ನಿಮಗೆ ಏನು ಜವಾಬ್ದಾರಿ ಸಿಕ್ಕಿದೆ ಮತ್ತು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದೀರಿ? ನೋಡಿ, ಕೊರೋನಾದಿಂದಾಗಿ ಈ ಗೋಶಾಲೆಯ ನಿರ್ವಹಣೆ ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ಬಂದಿತ್ತು. ಗೋವುಗಳಿಗೆ ಆಹಾರದ ವ್ಯವಸ್ಥೆ ಸರಿಯಿಲ್ಲ, ಆರೋಗ್ಯದ ಸಮಸ್ಯೆ ಸರಿಯಿಲ್ಲ, ಬೇರೆ ಬೇರೆ ರೀತಿಯ ಸಮಸ್ಯೆಗಳು. ನಿನ್ನೆ ತಾನೇ ಒಂದು ಗೋವು ಇಲ್ಲಿ ನಾವು ಬಂದು ನೋಡುವಾಗ ಆಗ ತಾನೇ ಕರು ಹಾಕಿತ್ತು, ಆದರೆ ಏನು ಮಾಡಿದರೂ ಆ ತಾಯಿಯನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ, ಕರು ಅನಾಥವಾಗಿದೆ. ಇನ್ನು ಕೆಲವು ಗೋವುಗಳಿದ್ದಾವೆ, ಮೈ ಮೇಲೆ ಗಾಯಗಳಿದ್ದಾವೆ, ಕೆಲವು ಗಾಯಗಳಲ್ಲಿ ಹುಳುಗಳು ಕೂಡ ಆಗಿದ್ದಾವೆ. ಆ ಸ್ಥಿತಿಯಲ್ಲಿ ಗೋವುಗಳ ರಕ್ಷಣೆ ನಮ್ಮ ಕರ್ತವ್ಯ ಅಂತ ತಿಳಿದುಕೊಂಡಿರುವಂತಹ ನಮ್ಮ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಮತ್ತು ವಿಶ್ವ ಹಿಂದೂ ಪರಿಷತ್ತು ಜಂಟಿಯಾಗಿ ಈ ಗೋವುಗಳ ಈ ಗೋಶಾಲೆಯ ಪೂರ್ತಿ ಉಸ್ತುವಾರಿಯನ್ನು ಪರಿಸ್ಥಿತಿ ಸುಧಾರಿಸುವವರೆಗೆ ನೋಡಿಕೊಳ್ಳಬೇಕು ಅಂತ ಹೇಳುವಂತಹ ಒಂದು ಮನವಿ ನಮಗೆ ಬಂದ ತಕ್ಷಣ, ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವಿಲ್ಲಿ ಬಂದಿದ್ದೇವೆ. ಬಂದು ನಿನ್ನೆಯಿಂದ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ಕಾರ್ಯಗಳು. ಆದರೆ ಪ್ರಮುಖವಾಗಿ ಈ ದಿನ ಬೆಳಗ್ಗಿನಿಂದ ಇಲ್ಲಿ ಸುಮಾರು 20 ಜನ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಮತ್ತು ಕೂಲಿ ಆಳುಗಳ ಜೊತೆಗೆ ಗೋಶಾಲೆಯ ಸ್ವಚ್ಛತೆ, ಸ್ಯಾನಿಟೈಸೇಷನ್ ಈಗಾಗಲೇ ಹೆಚ್ಚು ಕಡಿಮೆ ಮುಕ್ತಾಯವಾಗಿದೆ. ಈಗ ಗೋವುಗಳಿಗೆ ಆಹಾರ ನೀಡಲಾಗ್ತಾ ಇದೆ. ಬೆಳಗ್ಗೆ ಒಮ್ಮೆ ಕೊಟ್ಟಿದೆ, ಆದರೆ ಈಗ ಕ್ಲೀನ್ ಆದ ನಂತರ ಈಗ ಕೊಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಗೋಶಾಲೆಯ ನಿರ್ವಹಣೆ, ಗೋವುಗಳ ಆರೋಗ್ಯ ಮತ್ತು ಆಹಾರದ ದೃಷ್ಟಿಯಲ್ಲಿ ಅಗತ್ಯವುಳ್ಳ ಎಲ್ಲ ಕೆಲಸಗಳನ್ನು ಮಾಡುವಂತಹ ಜವಾಬ್ದಾರಿಯನ್ನು ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಕಳೆಂಜ ನಮಗೆ ಈಗಾಗಲೇ ಒಂದು ಗೋಶಾಲೆಯನ್ನು ಸುಮಾರು 125 ಗೋವುಗಳಿರುವಂತಹ ಗೋಶಾಲೆಯನ್ನು ನಿರ್ವಹಣೆ ಮಾಡ್ತಾ ಇರೋದರಿಂದ ಅಲ್ಲಿ ಅನಾಥ ಗೋವುಗಳ ರಕ್ಷಣೆ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯ ಕಟುಕರ ಕೈಯಿಂದ ರಕ್ಷಿಸಲ್ಪಟ್ಟಂತಹ ಗೋವುಗಳನ್ನು ಅಲ್ಲಿ ರಕ್ಷಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಈ ಗೋವುಗಳನ್ನು ರಕ್ಷಣೆ ಮಾಡುವಂತಹದ್ದು ನಮ್ಮ ಕರ್ತವ್ಯ ಅಂತ ಹೇಳುವ ದೃಷ್ಟಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ನಮ್ಮ ಟ್ರಸ್ಟ್ನ ಕಾರ್ಯಕರ್ತರು, ಸ್ವಯಂ ಸೇವಕರು ನಿನ್ನೆ ಸಂಜೆಯಿಂದ ಇಲ್ಲಿ ಸಕ್ರಿಯವಾಗಿ ದುಡಿತಾ ಇದ್ದಾರೆ. ಇವತ್ತು ಬೆಳಗ್ಗಿನಿಂದ ಪೂರ್ತಿಯಾಗಿ ಕೆಲಸದಲ್ಲಿ ತೊಡಗಿಕೊಂಡು ಸ್ವಚ್ಛತೆಯ ಕಾರ್ಯ ಈಗಾಗಲೇ ಮುಗಿಯುತ್ತಾ ಬಂದಿದೆ. ಇನ್ನು ಗೋವುಗಳಿಗೆ ಆಹಾರ ಮತ್ತು ಇದರ ನಿರ್ವಹಣೆಯನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡುವವರಿದ್ದೇವೆ. ಹೀಗೆ ನಿರ್ವಹಣೆಯನ್ನು ಮಾಡ್ತಾ ಇದ್ದರೆ ಆಹಾರವನ್ನು ಕೊಡ್ತಾ ಇರುವಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಇದು ಸಿಯೋನ್ ಆಶ್ರಮದಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಒಂದು ಕಡೆಯಿಂದ ಸುಮಾರು 195 ಜನರಿಗೆ ಕರೋನಾ ತಗುಲಿಕೊಂಡಿದ್ರೆ ಮತ್ತೊಂದು ಕಡೆಯಿಂದ ಸುಮಾರು 80 ಹೆಚ್ಚು ಗೋವುಗಳು ನರಳ್ತಾ ಇದ್ವು. 80 ಹೆಚ್ಚು ಗೋವುಗಳಿಗೆ ಇಲ್ಲಿ ಅದರ ನಿರ್ವಹಣೆ ಮಾಡ್ತಾ ಇರುವವರಿಗೂ ಕರೋನಾ ಬಂದಿರೋದ್ರಿಂದ ಒಂದಷ್ಟು ತಾಪತ್ರಯಗಳಾಗಿತ್ತು. ಅವೆಲ್ಲ ಒಂದು ಗೊಂದಲಗಳನ್ನು ಅಥವಾ ಆ ಎಲ್ಲ ಒಂದು ಸಂಕಷ್ಟದ ನಡುವೆ ಇದರ ನೆರವಿಗೆ ಬಂದಿರುವಂಥ ವಿವೇಕಾನಂದ ಸೇವಾಶ್ರಮದವರು ಇರ್ಬೋದು, ಅವರೆಲ್ಲರೂ ಕೂಡ ತಮ್ಮ ಅತ್ಯದ್ಭುತ ಕೆಲಸ ಕಾರ್ಯಗಳ ಮೂಲಕ ಮಾದರಿಯಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಆದಿತ್ಯ ಜೊತೆಗೆ ದಾಮೋದರ್ ದೊಂಡೊಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.